ನಮ್ಮ ಮೈಸೂರು ನಗರದಲ್ಲಿ ಇದ್ದಕ್ಕಿದ್ದಂಗೆ ಬೆಳಗ್ಗೆನೆ ಪ್ರಶ್ನೋರ್ ಮುಂದೆ ಬಂದ್ಬಿಟ್ಟು ಬೇಜಾನ್ ಸುದ್ದಿ ಮಾಡಿದಂತ ಬೀಪ್ ಕುಮಾರ್ ಅವ್ರ ವಿಷಯ ತಕೊಂಡು ನಾವು ಒಬ್ರು ಕಾಲ್ ಮಾಡಿದಾಗ, ಹಲೋ, ಇದು ರೇಖಾ ಅರಸ್ ಅವರ? ನಾನು ಪ್ರಶಾಂತ್ ಅಂತ ಮಾತಾಡ್ತಾ ಇರೋದು. ಇದ್ದಿದ್ದಂಗೆ ಪೇಪರ್ ಇಂದ ನಾನು ಸ್ವಲ್ಪ ಇವ್ರದ್ದು ಕುಮಾರಿ ಅವ್ರದ್ದು ನಂಬರ್ ಕೊಡ್ತೀರಾ? ಕುಮಾರಿ ನಿಮ್ ಗೊತ್ತಿಲ್ಲ ಅವರು? ಇಲ್ಲ ಗೊತ್ತಿಲ್ಲ. ದಯವಿಟ್ಟು ಯಾರು ಮಾತಾಡ್ತೀರಾ ಅದ ಹೇಳ್ತೀರಾ? ನಾನು ರೇಖಾ ಅರಸ್ ಮಾತಾಡ್ತಾ ಇರೋದು. ಕುಮಾರಿ ಯಾರು ಅಂತ ಹೇಳಿ. ಕುಮಾರ್ ಯಾರು ಅಂದ್ರೆ ಇಡೀ ಊರಿಗೆ ಗೊತ್ತು ನಿಮ್ಗೆ. ನೀವ್ ಹಿಂಗ್ ಕೇಳ್ತಿದ್ರಲ್ಲ, ನಿಮ್ ಜೊತೆ ಇದಾರಾ ಅಥವಾ ನಿಮ್ಮಲ್ಲಿ ಈಗ ಏನು ಎಲ್ಲಿದಾರ? ಈಗ ಅವರು ಆಕ್ಚುಲಿ ಅವ್ರ ನಂಬರ್ ನಾನು ಪ್ರಶಾಂತ್ ಅಂತ ಮಾತಾಡ್ತಾ ಇರೋದು ನ್ಯೂಸ್ ಪೇಪರ್ ಇಂದ. ಮಾತಾಡ್ತಾ ಇದ್ದೀರಾ? ನಾನ್ ನಿಮ್ನ ಸತ್ಯವಾಗ್ಲು ನೋಡಿಲ್ಲ. ನಾನವತ್ತು ನೀವು ಸ್ಟುಡಿಯೋಗ್ ಬಂದಿದ್ರಂತೆ ಅವ್ರ ಜೊತೆ. ಅಂತೆ ಕಂತೆ ಕೇಳ್ಕೊಂಡು ನನ್ಗೇನ್ರಿ ಫೋನ್ ಮಾಡ್ತೀರಾ? ಯಾರ್ರಿ ನಿಮ್ಗ ನಂಬರ್ ಕೊಟ್ಟಿದ್ದು? ಮೇಡಮ್ ನೀವ್ ಯಾರು ಮಾತಾಡ್ತೀರಾ ದಯವಿಟ್ಟು ಹೇಳ್ತೀರಾ? ಸುಮ್ನೆ ಅನ್ನೆಸೆಸರಿ ಯಾರ್ಯಾರಿಗೋ ಕಾಲ್ ಮಾಡ್ಬಿಟ್ಟು ಯಾರ್ಯಾರ್ದೋ ಕೇಳ್ಬಿಡಿ. ನಂಗೆ ಆಕ್ಚುಲಿ ಕುಮಾರಿ ಯಾರ ಅಂತಾನೆ ಗೊತ್ತಿಲ್ಲ. ಯಾವ ಸ್ಟುಡಿಯೋ? ನಾನೇ ಸ್ಟುಡಿಯೋಗ್ ಬರ್ಲಿ? ನಾನ್ ಗೋಡೆ ಮಧ್ಯೆ ಮನೇಲಿರೋ ಗೃಹಿಣಿ ಇರ್ಗೆಲ್ಲ ಫೋನ್ ಮಾಡ್ಬಿಟ್ಟು ಏನ್ ಈ ತರ ತಲೆ ಪ್ರಶ್ನೆಗಳು ಕೇಳ್ತೀರಾ ನೀವು? ನೋಡಿ ದಯವಿಟ್ಟು ಪದೇ ಪದೇ ನೀವ್ ಇತರ ಇದ್ ಮಾಡ್ಬೇಡಿ. ನಿಮ್ ಹತ್ರ ನಂಬರ್ ಇದೆಯಾ? ಪದೇ ಪದೇ ಏನ್ ನಿಮ್ ಮಕ್ಕಳ ತಂಗಿನ ಅವರು ಪದೇ ಪದೇ ಈ ತರ ಮಾಡ್ಬೇಡಿ ಅಂತ ಅಂದ್ರೆ ಏನರ್ಥ? ನಿಮ್ಗೆ ಪಬ್ಲಿಸಿಟಿ ಹುಚ್ಚಿದ್ರೆ ಈ ತರ ಮೀಡಿಯಾನೆಲ್ಲ ಯೂಸ್ ಮಾಡ್ಕೊಂಡು ನೀವು ಇದ್ ಪಬ್ಲಿಸಿಟಿ ಹುಚ್ಚಿ ನನ್ಗೇನಕ್ ಬೇಕು? ನಾನ್ ಮನೇಲಿ ಮಕ್ಕಳು ನೋಡ್ಕೊಂಡು ಓದಿಸ್ಕೊಂಡು ಬರ್ಸ್ಕೊಂಡ್ ಇರೋದು ಏನ್ ಈ ತರ ಮಾತಾಡ್ತೀರಾ ನೀವು? ವಾಟ್ ಶಟ್ ಅಪ್ ನಾಲ್ಗೆ ಭದ್ರ ಇಟ್ಕೊಂಡು ಮಾತಾಡಿ. ಏನ್ ಭದ್ರ ಇಟ್ಕೊಂಡ್? ಏನ್ ಕ್ಲಿಪ್ ಹಾಕೊಂಡ್ ಮಾತಾಡಲ್ಲ ನಾಲ್ಗೆ? ನಾನು ಯಾವ್ದೋ ಪೇಪರ್ ನಿಮ್ದು? ಯಾವ ಪೇಪರ್ ನಿಮ್ದು ಹೇಳೋ? ನೀನು ಜಾಸ್ತಿ ಮಾತಾಡಬೇಡ. ನಿನ್ ಪೇಪರ್ ಯಾವ್ದು ಅಂತ ಹೇಳಿ ಈ ಸಂಜೆ ಆ ಪೇಪರ್ ಹತ್ರ ನಾನು ಮಾತಾಡ್ತೀನಿ. ಯಾರು ಇವ್ರುಗಳನ್ನ ಹಿಡಿದು ವಿಷಯ ಕಲೆಕ್ಟ್ ಮಾಡ್ಕೋ. ಯಾರೋ ಮನೇಲಿರೋ ಗೃಹಿಣಿಯರ ಹತ್ರ ಎಲ್ಲ ನೀನ್ ಈ ತರ ಅನೆಸರಿ ಮಾತಾಡೋದು ನಿಮ್ಗೆ ಶುಭ ಅನ್ಸಲ್ಲ ಗೊತ್ತಾಯ್ತಾ? ಗೃಹಿಣಿ ಅನ್ಕೊಂಡ್ ಮನೇಲಿ ನೆಮ್ಮದಿಯಾಗಿ ನಾ ಗೋಡೆ ಮತ್ತೆ ಹೆಂಗಿರ್ಬೇಕು ಹಂಗಿರ್ಬೇಕು. ಸ್ಟುಡಿಯೋಗ್ ಬರೋದು ಅವ್ರ ಬಗ್ಗೆ ಅವ್ರ ಜೊತೆ ಬರೋದು ಇವ್ರ ಜೊತೆ ಬರೋದು ಬಿಟ್ರೆ ಊದ್ಕೊಂಡ್ಬಿಟ್ಟು ಹಲ್ಲುದ್ರೋಯ್ತದೆ. ಯಾವ ನನ್ ಸ್ಟುಡಿಯೋಗ್ ಬಂದಿದ್ದ ಅವನು ಮಗ? ಯಾವ ಹೇಳಿದ್ ನಿಂಗೆ ನನ್ ಸ್ಟುಡಿಯೋಗ್ ಬಂದಿದೆ ಅಂತ? ತುಳು ಸಹಿಸ್ಬಿಡ್ತೀನಿ ನೀನು ಇಡಿ ಅಂತ ನಾಲ್ಗಡ್ಡೆ ಅನ್ಕೊಂಡಿದ್ರೆ ತುಳಿಯಕ್ಕೆ ಕಳಕ್ಕೂ ಮುಂಚೆ ಫೋನ್ ಇಟ್ರೆ ಮರ್ಯಾದೆ ಇಲ್ಲ, ನನ್ಗೂ ಟೆನ್ಷನ್ ಕಮ್ಮಿ ಆಯ್ತದೆ. ಯಾವ ಮಗನ ನಿನ್ಗೆ ನಂಬರ್ ಕೊಟ್ಟಿದ್ದು ನಂದು? ಸಂಸ್ಕೃತ ಬರಬಾರ್ದು ಹೆಣ್ಮಕ್ಳು ಬಾಯಲ್ಲಿ. ನೋಡು ನಿನ್ ತಲೆ ತಿರುಗ ಜನ್ಮದಲ್ಲಿ ಹೆಂಗಸ್ರು ಹಿಂಗ್ ಹೊಡಿತಾರೆ ಅಂತ ನಿಂಗೆ ಗೊತ್ತಾಗ್ಬಾರ್ದು. ಬೇಡ ಈಗ ನನ್ಗೆ ರೈಜ್ ಮಾಡಿಸ್ಬಿಟ್ರೆ ನಾನು ಬಾಯ್ ಬಂದ ರೈಜ್ ಮಾಡ್ತಾ ಇದ್ಯಾ? ದೌಡೆ ಹಲ್ ಕಿತ್ತೋಯ್ತದೆ ಹೊಡೆದ ಮಾತ್ರ ನೋಡು ನನ್ ಬಾಯಲ್ಲಿ ಏನೇನೋ ಪದ ಉಪಯೋಗಿಸ್ಬೇಡ. ಬಾಯ್ ಮುಚ್ಕೊಂಡು ಫೋನ್ ಇಟ್ಬಿಡು ಅಷ್ಟೇ, ನನ್ ತಲೆ ಕೆಡಿಸ್ಬೇಡ. ಮೊದ್ಲೇ ನನ್ ಟೆನ್ಷನ್ ಅಲ್ಲಿ ಇದೀನಿ. ನಾನ್ ಹೊಡೆದ್ರೆ ಒಂದೇ ಇಟ್ಟು ಇಡೀ ಭೂಮಿಯಿಂದನೇ ಡಿಲೀಟ್ ಆಗ್ಬಿಡ್ಬೇಕು. ಆಮೇಲೆ ಮುಚ್ಕೊಂಡು ಫೋನ್ ಇರೋ ನನ್ ಕೈ ಉಗಿಸ್ಕೊಬೇಡ. ನಾವ್ ಎಜುಕೇಟೆಡ್ ಅಂತಾರ, ತರ್ಡ್ ಕ್ಲಾಸ್ ತರ ಮಾತಾಡಕ್ ಇಷ್ಟಪಡಲ್ಲ, ನಾನ್ ಮಾತಾಡ್ಸಿಸ್ಕೊಬೇಡ ಅಂತ ಹೇಳಿ ನೀನ್ ಫೋನ್ ಇಟ್ಬಿಡ್ತೀರ ಮರ್ಯಾದೆಯಿಂದ. ಸುಮ್ನೆ ಮರ್ಯಾದೆಯಿಂದಂಗೆಲ್ಲ ಫೋನ್ ಇಡಕ್ಕಾಗಲ್ಲ. ರೇಖಾ ಅವ್ರ, ನಿಮ್ ಜೊತೆ ಮಾತಾಡ್ತಾ ಇರೋದು ಇದು ಆರ್ ಜೆ ಸುನಿಲ್ ಅಂತ 93.5 ರೆಡ್ ಎಫ್ ಎಂ ಇಂದ. ಸುಮ್ನೆ ನಿಮ್ದೆ ಮಲ್ಗಿದ್ರಲ್ ತಲೆ ಕೆಡಿಸಿಟ್ಟು ನೀವು ಊರ್ಗೆಲ್ಲ ಕಲರ್ ಕಾಗೆ ಹಾರಿಸ್ತಾನೆ ಇವನಂದ್ರೆ ಎಂಟರ್ಟೈನ್ಮೆಂಟ್ ಯಾವ ರಾಣೆ. ಕಲರ್ ಕಾಗೆ ಕಲರ್ ಕಾಗೆ ಕಲರ್ ಕಾಗೆ ಕಲರ್ ಕಾಗೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.